ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ಆಡಳಿತ ಪಕ್ಷಕ್ಕಿಂತ ಜಾಸ್ತಿ ವಿಪಕ್ಷವೇ ಸೌಂಡ್ ಮಾಡ್ತಾ ಇದೆ ಯಾಕಂದರೆ ಈಗಾಗಲೇ ಮೋದಿಜಿಯ ಚಾರ್ ಸೋ ಪಾರ್ ಕನಸು ನುಚ್ಚ ನೂರಾಗಿದೆ ಅದಕ್ಕೆ ಬಹುಮತ ಸಿಗದ ಬಿಜೆಪಿ ಆಚೆ ಈಚೆ ಎಲ್ಲ ಕಡೆ ತಡ್ಕಾಡಿ ಎಲ್ಲರನ್ನ ಸೇರಿಸಿ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಐದು ವರ್ಷಗಳ ಕಾಲ ಆಡಳಿತ ನಡೆಸೋಕೆ ಪ್ಲಾನ್ ಮಾಡಿದೆ ಈ ಬಾರಿ ವಿಪಕ್ಷ ನಾಯಕರು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದಾರೆ ಮೋದಿಜಿಗೆ ಈ ಹಿಂದಿನ ಹತ್ತು ವರ್ಷಗಳಲ್ಲಿ ಮಾಡಿದಂಥ ಸರ್ವಾಧಿಕಾರ ಈಗ ಮಾಡೋಕೆ ಯಾಕೆ ಕಷ್ಟ ಆಗತ್ತೆ ಈ ಬಾರಿ ಡಿಸಿಷನ್ ಮೇಕರ್ ಮೋದಿ ಒಬ್ಬರೇ ಅಲ್ಲ ಯಾಕೆ ಈ ಬಾರಿ ಸದನದಲ್ಲಿ ವಿಪಕ್ಷ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬಹುದು ವಿಪಕ್ಷದ ನಾಯಕರಿಗೆ ಏನೆಲ್ಲ ಹಕ್ಕಿರುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಹಿಂದೆ ಮೋದಿಜಿ ಯಾವ ರೀತಿ ಇದ್ದರು ಅಂತಂದರೆ ಆನೆ ನಡೆದಿದ್ದೇ ದಾರಿ ನನ್ನನ್ನು ಹಿಡಿಯೋಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾವುದೇ ಡಿಸಿಷನ್ ತಗೊಂಡ್ರು ಯಾರು ಏನು ಮಾಡೋಕ್ಕೂ ಆಗೋದಿಲ್ಲ ಅನ್ನೋ ಸರ್ವಾಧಿಕಾರದ ಧೋರಣೆಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ರು ಆದರೆ ಈ ಬಾರಿ ಹಾಗಾಗೋದಿಲ್ಲ ಈ ಬಾರಿ ವಿಪಕ್ಷ ತುಂಬಾ ಸ್ಟ್ರಾಂಗ್ ಆಗಿದೆ ಈ ಬಾರಿ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದೆ ಅಧಿಕೃತವಾಗಿ ವಿರೋಧ ಪಕ್ಷ ಆಗಬೇಕು ಅಂತಂದರೆ ಕನಿಷ್ಠ ಹತ್ತು ಪರ್ಸೆಂಟ್ ಸೀಟ್ ಬರಲೇಬೇಕು ಅಂದರೆ ಐವತ್ನಾಲ್ಕು ಸೀಟ್ ಬರಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಗೆ ನಲ್ವತ್ನಾಲ್ಕು ಸೀಟ್ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ಮೂರು ಸೀಟ್ ಬಂದಿತ್ತು ಹಾಗಾಗಿ ಅಧಿಕೃತ ವಿರೋಧ ಪಕ್ಷವಾಗಿ ಹೋರಾಡೋಕೆ ಕಷ್ಟ ಆಗ್ತಾ ಇತ್ತು ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ ಇಂಡಿಯಾ ಮೈತ್ರಿಕೂಟ ಅಧಿಕೃತ ವಿರೋಧ ಪಕ್ಷವಾಗಿ ಮೋದಿ ಸರ್ಕಾರದ ಎದುರು ಎದೆ ಉಬ್ಬಿಸ್ಕೊಂಡು ನಿಂತಿದೆ ಎದೆ ಉಬ್ಬಿಸ್ಕೊಂಡು ನಿಂತಿರೋ ಇಂಡಿಯಾ ಮೈತ್ರಿಕೂಟಕ್ಕೆ ಯಾವೆಲ್ಲ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳೋ ಹಕ್ಕಿರತ್ತೆ ಹಾಗಾದರೆ ಈ ಬಾರಿಯ ಅಧಿಕೃತ ವಿರೋಧ ಪಕ್ಷಕ್ಕೆ ಎಲ್ಲಾ ವಿಷಯದಲ್ಲೂ ಪ್ರಶ್ನೆ ಮಾಡೋ ಹಕ್ಕಿರತ್ತೆ ಯಾವುದೇ ವಿಷಯ ಆಗಿರ್ಬೋದು ಯಾವ್ದಾದ್ರೂ ರಾಜ್ಯದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಆ ಸಮಸ್ಯೆ ಯಾಕಾಯ್ತು ಅಂತ ಅಲ್ಲಿನ ಅಧಿಕಾರಿಗಳ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕಿರುತ್ತೆ ಡಾಕ್ಯುಮೆಂಟ್ ಗಳನ್ನ ತರಿಸಕೊಂಡು ಡೀಟೇಲ್ ಆಗಿ ಚೆಕ್ ಮಾಡೋ ಹಕ್ಕಿರುತ್ತೆ ಅಥವಾ ಕಾಲ್ ಮಾಡಿ ಡೀಟೇಲ್ಸ್ ಗಳನ್ನ ಪಡೆಯೋ ಹಕ್ಕು ಕೂಡ ಇರುತ್ತೆ ವಿಪಕ್ಷ ನಾಯಕರನ್ನ ಶ್ಯಾಡೋ ಪಿ ಅಂತ ಕರೀತಾರೆ ಅಂದ್ರೆ ಪ್ರಧಾನ ಮಂತ್ರಿಗೆ ಎಷ್ಟು ಜವಾಬ್ದಾರಿಗಳು ಇರುತ್ತೋ ಅಷ್ಟೇ ಜವಾಬ್ದಾರಿ ವಿಪಕ್ಷ ನಾಯಕನಿಗೂ ಇರುತ್ತೆ ಅಂದ್ರೆ ಪಿ ಮೋದಿ ಎಷ್ಟು ಸ್ಟ್ರಾಂಗ್ ಇದ್ದಾರೋ ಅದಕ್ಕೆ ವಿರುದ್ಧವಾಗಿ ಪ್ರಶ್ನೆ ಕೇಳೋಕೆ ರಾಹುಲ್ ಗಾಂಧಿ ಕೂಡ ಅಷ್ಟೇ ಸ್ಟ್ರಾಂಗ್ ಇದ್ದಾರೆ ಸೊ ಈ ಬಾರಿಯ ಡಿಸಿಷನ್ ಮೇಕರ್ ಮೋದಿ ಆಗಿರೋದಿಲ್ಲ ಈ ಹಿಂದೆಲ್ಲ ಮೋದಿಜಿನೇ ಸರ್ವಾಧಿಕಾರಿಯಾಗಿದ್ದರು ಬೆಳಿಗ್ಗೆ ಬಂದು ನೋಟ್ ಬ್ಯಾನ್ ಅಂದರು ನೋಟ್ ಬ್ಯಾನ್ ಆಗೋಯ್ತು ಕೊರೋನಾ ಟೈಮಲ್ಲಿ ಲೈವ್ ಬಂದು ಲಾಕ್ಡೌನ್ ಅಂದರು ಎಲ್ಲಾನು ಬಂದಾಗೋಯಿತು ಆ ಲಾಕ್ಡೌನಿಂದ ಬಡವರಿಗೆ ನಿರ್ಗತಿಕರಿಗೆ ಏನೆಲ್ಲ ಸಮಸ್ಯೆ ಆಗ್ಬೋದು ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದಿರ್ತಾರೆ ಅವ್ರಿಗೆ ಇನ್ನೇನೇನು ಸಮಸ್ಯೆ ಆಗ್ಬೋದು ಅನ್ನೋ ಬಗ್ಗೆ ಮುಂದಾಲೋಚನೆ ಮಾಡ್ದೇನೆ ಲಾಕ್ಡೌನ್ ಆದಾಗ ಬಡವರ ಹೊಟ್ಟೆ ತುಂಬಿಸೋಕೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳ್ದೇನೆ ಲಾಕ್ಡೌನ್ ಮಾಡಿದ್ರು ಇನ್ನು ನೋಟ್ ಬ್ಯಾನ್ ಮಾಡಿದ್ದು ಇದಂತೂ ಮತ್ತೂ ವಿಚಿತ್ರ ದೇಶದ ಇತಿಹಾಸದಲ್ಲೇ ಈ ರೀತಿ ಸಡನ್ ಡಿಸಿಷನ್ಸ್ಗಳನ್ನು ತೆಗೆದುಕೊಂಡಂಥ ಪಿ ಎಮ್ ಯಾರಾದರೂ ಇದ್ರೆ ಅದು ಮೋದಿಜಿ ಮಾತ್ರ ಭ್ರಷ್ಟಾಚಾರ ನಿಗ್ರಹ ಮಾಡಬೇಕು ಅಂತ ನೋಟ್ ಬ್ಯಾನ್ ಮಾಡಿದ್ರು ಆದ್ರೆ ನೋಟ್ ಬ್ಯಾನ್ ಆದಾಗ ಕಷ್ಟ ಅನುಭವಿಸಿದ್ದು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಬಿಸಿಲು ಮಳೆ ಅಂತಾನು ನೋಡ್ದೆ ಬೆಳಿಗ್ಗೆಯಿಂದ ಸಂಜೆ ತನಕ ಬ್ಯಾಂಕ್ ಮುಂದೆ ಕ್ಯೂ ನಿಂತಿದ್ದು ಬಡವರು ಮಿಡ್ಲ್ ಕ್ಲಾಸ್ ಜನರು ಮಾತು ಭ್ರಷ್ಟಾಚಾರ ಮಾಡಿದ ಪುಣ್ಯಾತ್ಮ ಯಾರ್ಯಾರು ಕೂಡ ಒಂದೇ ಒಂದು ದಿನಾನೂ ಬ್ಯಾಂಕ್ ಮುಂದೆ ಬಂದು ನಿಂತೇ ಇಲ್ಲ ಹಾಗೆಲ್ಲ ಮಾಡ್ದ ಹಾಗೆ ಸಡನ್ ಆಗಿ ಲೈವ್ ಬಂದು ಡಿಸಿಷನ್ ಹೇಳ್ತೀನಿ ಎಲ್ರೂ ಅದನ್ನೇ ಕೇಳಬೇಕು ಅಂತಂದ್ರೆ ಈಗ ಆಗೋದಿಲ್ಲ ಯಾಕಂದ್ರೆ ಈ ಬಾರಿ ವಿಪಕ್ಷಗಳು ಮೋದಿಜಿಯ ಒಂದು ಡಿಸಿಷನ್ಸ್ಗೆ ಸಾವಿರ ಪ್ರಶ್ನೆಗಳನ್ನ ಕೇಳತ್ತೆ ಆ ಎಲ್ಲಾ ಪ್ರಶ್ನೆಗಳಿಗೂ ಮೋದಿಜಿ ಉತ್ತರ ಕೊಡಲೇಬೇಕಾಗತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಮೋದಿಜಿ ಸಮ್ಮಿಶ್ರ ಸರ್ಕಾರವನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಈಗಾಗಲೇ ಸಮ್ಮಿಶ್ರ ಸರ್ಕಾರ ಬಿದ್ದೋಗುತ್ತೆ ಸಮ್ಮಿಶ್ರ ಸರ್ಕಾರಕ್ಕೆ ಹೆಚ್ಚು ದಿನ ಆಯಸ್ ಇಲ್ಲ ಅನ್ನೋ ಮಾತುಗಳು ಹರಿದಾಡೋಕೆ ಶುರುವಾಗಿದೆ ಬೆಂಕಿ ಇಲ್ದೇನೆ ಹೇಗೆ ಹೊಗೆ ಆಡೋದಿಲ್ವೋ ಅದೇ ರೀತಿ ಈ ಮಾತುಗಳು ಬರೋಕ್ಕೂ ಕೂಡ ಕಾರಣ ಇದೆ ಮೋದಿಜಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಪ್ರಧಾನಮಂತ್ರಿ ಆಗಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಹಿಂದೆ ಮೋದಿಜಿ ಸಮ್ಮಿಶ್ರ ಸರ್ಕಾರದ ಜೊತೆ ಆಡಳಿತ ಮಾಡಿದಂಥ ಇತಿಹಾಸವೇ ಇಲ್ಲ ಅಂದರೆ ಮೋದಿಜಿ ಅಲ್ಲಿಂದ ಇಲ್ಲಿ ತನಕನೂ ಸರ್ವಾಧಿಕಾರಿಯಾಗೇ ಬೆಳೆದು ಬಂದಿದ್ರು ಅಮಿತ್ ಶಾ ಜೊತೆ ಮಾತಾಡಿ ಡಿಸಿಷನ್ ತಗೊಳ್ಳೋದು ಇಷ್ಟು ದಿನ ನಡೀತಾ ಇತ್ತು ಆದರೆ ಈಗ ಹಾಗೆ ಆಗೋದಿಲ್ಲ ಆಗಲೇ ಹೇಳ್ದ ಹಾಗೆ ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕೂ ಮೊದಲು ಡಿಸ್ಕಸ್ ಮಾಡಬೇಕಾಗತ್ತೆ ಚಂದ್ರಬಾಬು ನಾಯ್ಡು ಇದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಈ ಹಿಂದಿನ ಹತ್ತು ವರ್ಷದಲ್ಲೇ ಅಂದರೆ ಈ ಹಿಂದಿನ ಹತ್ತು ವರ್ಷದ ರೀತಿಯಲ್ಲೇ ಸರ್ವಾಧಿಕಾರಿಯಾಗಿ ನಾನೊಬ್ಬನೇ ಮೆರಿತೀನಿ ಅಂತಂದರೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಎಲ್ಲ ಸುಮ್ಮನಿರ್ತಾರಾ ನೋವೇ ಛಾನ್ಸೇ ಇಲ್ಲ ಸರ್ಕಾರವನ್ನೇ ಬುಡಮೇಲೆ ಮಾಡಿ ಅವ್ರು ಹೋಗಿಬಿಡ್ತಾರಷ್ಟೆ ಸೊ ಮೋದಿಜಿಯ ಸರ್ವಾಧಿಕಾರಿ ಧೋರಣೆಗೆ ಇಲ್ಲೇ ಮೊದಲ ಉಳಿಪೆಟ್ಟು ಬೀಳೋದು ಇದಿಷ್ಟು ಅವರವರ ಒಳಗಿನ ಸಮಸ್ಯೆ ಆದರೆ ಈಗ ಬರೋದು ಸದನದಲ್ಲಿ ಚರ್ಚೆ ಆಗುವಂಥ ವಿಚಾರಗಳು ಹತ್ತು ವರ್ಷಗಳ ನಂತರ ಸ್ಟ್ರಾಂಗ್ ಆಗಿರುವಂಥ ವಿಪಕ್ಷ ಬಂದಿದೆ ಎರಡು ಮೂವತ್ತ್ ಮೂರು ಜನ ಇರುವಂಥ ಇಂಡಿಯಾ ಮೈತ್ರಿಕೂಟ ರಾಹುಲ್ ಗಾಂಧಿಗೆ ಮಣೆ ಹಾಕಿ ವಿಪಕ್ಷ ನಾಯಕನನ್ನಾಗಿ ಮಾಡಿದ್ದಾರೆ ಸೊ ಸದನದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು ಮೋದಿಜಿಗೆ ರಾಹುಲ್ ಗಾಂಧಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಹೇಗೆಲ್ಲ ಸತಾಯಿಸಬಹುದು ಅನ್ನೋದನ್ನ ನೋಡೋದಾದ್ರೆ ಈ ಬಾರಿ ನೀಟ್ ಸ್ಕ್ಯಾಮ್ ವಿಚಾರ ಸದನದಲ್ಲಿ ಚರ್ಚೆ ಆಗುತ್ತೆ ನೀಟ್ ವಿಚಾರವನ್ನ ಸದನದಲ್ಲಿ ಚರ್ಚೆ ಮಾಡೋದಾಗಿ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳಿಗೆ ಮಾತು ಕೂಡ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗಳ ಬಗ್ಗೆಯೂ ಸಹ ಚರ್ಚೆ ನಡೆಯುತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾಕೆ ಆಗ್ತಾ ಇದೆ ಸೋರಿಕೆ ಆಗಬಾರ್ದು ಅಂತ ನಿಮ್ಮ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದೆ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ಯಾಕೆ ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಏನ್ ಯೋಚನೆ ಮಾಡಿದಿರಾ ಅನ್ನೋ ನೂರಾರು ಪ್ರಶ್ನೆಗಳು ಸದನದಲ್ಲಿ ಬರುತ್ತೆ ಮತ್ತೊಂದಿಷ್ಟು ವಿಚಾರಗಳು ಕೂಡ ಸದನದಲ್ಲಿ ಡಿಸ್ಕಸ್ ಆಗುವಂತ ಸಾಧ್ಯತೆ ಇದೆ ಒನ್ ನೇಷನ್ ಒನ್ ಎಲೆಕ್ಷನ್ ಈ ವಿಚಾರ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂತಹ ಮ್ಯಾಟರ್ ಮುಂದೊಂದು ದಿನ ಎಲೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಚಾಪ್ಟರ್ ಇರಲೇಬಾರ್ದು ಅನ್ನೋ ಕಾರಣಕ್ಕೆ ಮೋದಿ ಸರ್ಕಾರ ಮಾಡ್ತಾ ಇರುವಂಥ ಮೊದಲ ಹೆಜ್ಜೆನೆ ಒನ್ ನೇಷನ್ ಒನ್ ಎಲೆಕ್ಷನ್ ಈ ನಿರ್ಧಾರವನ್ನು ಕೂಡ ಮೋದಿಜಿ ಒಬ್ಬರೇ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಬಿಕಾಸ್ ಅಕ್ಕಪಕ್ಕ ಪಕ್ಕ ಸಮ್ಮಿಶ್ರ ಸರ್ಕಾರ ಇರುತ್ತೆ ಅವರನ್ನು ಕೇಳದೆ ಮೋದಿ ಅಮಿತ್ ಶಾ ಇಬ್ಬರೇ ಡಿಸ್ಕಸ್ ಮಾಡಿ ಜಾರಿ ಮಾಡೋಕ್ಕಂತೂ ಆಗೋದಿಲ್ಲ ಒನ್ ನೇಷನ್ ಒನ್ ಎಲೆಕ್ಷನ್ ಯಾಕೆ ಜಾರಿ ಮಾಡ್ತಿದ್ದೀರಾ ಅದರಿಂದ ಏನು ಲಾಭ ಇದೆ ಏನು ನಷ್ಟ ಇದೆ ಅನ್ನೋ ಬಗ್ಗೆ ಸಹ ಸದನದಲ್ಲಿ ಚರ್ಚೆ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಗ್ರಿಪತ್ ಸ್ಕೀಮ್ ಬಗ್ಗೆ ನಾವು ಆಡಳಿತಕ್ಕೆ ಬಂದರೆ ಈ ಅಗ್ನಿಪತ್ ಯೋಜನೆಯನ್ನ ಬ್ಯಾನ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಯಾಕಂದ್ರೆ ಈ ಅಗ್ನಿಪತ್ ಯೋಜನೆಯ ರೂಲ್ಸ್ಗಳು ಸ್ಟಾಪ್ ಮಾಡೋ ರೀತಿಯಲ್ಲೇ ಇತ್ತು ಅದಕ್ಕೆ ಅಗ್ನಿಪತ್ ಯೋಜನೆ ಮೂಲಕ ಹದಿನೆಂಟು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದ ಒಳಗಿನ ಯುವಕರನ್ನ ಸೇನೆಗೆ ಸೇರಿಸ್ಕೊಳ್ಳಲಾಗತ್ತೆ ಅವರನ್ನ ಅಗ್ನಿವೀರ್ ಅಂತ ಕರೀತಾರೆ ಈ ಅಗ್ನಿವೀರರಿಗೆ ಕೇವಲ ನಾಲ್ಕು ವರ್ಷಗಳ ಕಾಲ ಮಾತ್ರ ಸೇನೆಯಲ್ಲಿ ಕೆಲಸ ಮಾಡೋ ಅವಕಾಶ ಇರತ್ತೆ ನಾಲ್ಕು ವರ್ಷದ ನಂತರ ಅವರನ್ನ ಕೆಲಸದಿಂದ ವಾಪಸ್ ಮನೆಗೆ ಕಳಿಸ್ಲಾಗತ್ತೆ ಹದಿನೆಂಟು ವರ್ಷಕ್ಕೆ ಅವರು ಅಗ್ನಿವೀರಾಗಿ ನಾಲ್ಕು ವರ್ಷದ ನಂತರ ವಾಪಸ್ ಬಂದಿರ್ತಾರೆ ಅಂದರೆ ಅವರ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿರೋದಿಲ್ಲ ಇಪ್ಪತ್ತ್ ಮೂರೋ ಇಪ್ಪತ್ನಾಲ್ಕೋ ವಯಸ್ಸಿಗೆ ಅವರು ವಾಪಸ್ ಬಂದ ಮೇಲೆ ಕೆಲಸ ಸಿಗೋದು ಕೂಡ ಕಡಿಮೆ ಈ ಅಗ್ನಿಪಥ್ ಯೋಚನೆ ಬಂದಂತ ಕೆಲ ದಿನಗಳಲ್ಲಿ ಬಿಜೆಪಿ ಐ ಟಿ ಸೆಲ್ನವರು ಒಂದಿಷ್ಟು ಫೇಕ್ ನ್ಯೂಸ್ ಗಳನ್ನ ಮಾಡಿದ್ರು ಅಗ್ನಿಪತ್ಗೆ ಹೋಗಿ ಬಂದ್ರೆ ಆ ಕೆಲಸ ಸಿಗತ್ತೆ ಈ ಕೆಲಸ ಸಿಗತ್ತೆ ಅಂತೆಲ್ಲ ಹೇಳಿದ್ರು ಆದ್ರೆ ಅದೆಲ್ಲ ಸುಳ್ಳು ಅನ್ನೋದು ಅಲ್ಲಿ ಹೋಗ್ ಬಂದ್ಮೇಲೆ ಒಂದಿಷ್ಟು ಮಂದಿಗೆ ಗೊತ್ತಾಗಿರೋದು ಸೊ ತಾವು ಆಡಳಿತಕ್ಕೆ ಬಂದ್ರೆ ಈ ಅಗ್ನಿಪತ್ ಯೋಜನೆಯನ್ನ ಸ್ಟಾಪ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿತು ಈ ವಿಷಯದ ಬಗ್ಗೆಯೂ ಕೂಡ ಸದನದಲ್ಲಿ ಚರ್ಚೆ ಆಗತ್ತೆ ಇನ್ನು ನೆಕ್ಸ್ಟ್ ವಿಷಯ ಮಣಿಪುರ ಇನ್ಸಿಡೆಂಟ್ ಮಣಿಪುರದಲ್ಲಿ ಇನ್ನೂ ಕೂಡ ಗಲಭೆಗಳು ನಿಂತಿಲ್ಲ ಅಲ್ಲಿನ ಮಕ್ಕಳು ಶಾಲೆ ಬಿಟ್ಟಿದ್ದಾರೆ ಜನರು ಊರ್ ಬಿಟ್ಟಿದ್ದಾರೆ ಮನೆ ಮಠ ಕಳ್ಕೊಂಡಂತ ಎಷ್ಟೋ ಜನರು ನಿರಾಶ್ರಿತರಾಗಿದ್ದಾರೆ ವರ್ಷಾನೇ ಕಳೆದೋಯ್ತು ಆದರೂ ಕೂಡ ಇಲ್ಲಿ ಶಾಂತಿ ಕಾಪಾಡುವಲ್ಲಿ ಸರ್ಕಾರ ಸೋತೋಗಿದೆ ಯಾಕೆ ಹೀಗಾಗ್ತಾ ಇದೆ ಮಣಿಪುರ ವಿಷಯದಲ್ಲಿ ಸರ್ಕಾರ ಯಾಕೆ ಮೌನವಾಗಿದೆ ಅಲ್ಲಿನ ಜನರಿಗೋಸ್ಕರ ಸರ್ಕಾರ ಏನ್ ಮಾಡಿದೆ ಅನ್ನೋ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಮೋದಿಜಿ ಮುಂದೆ ಇಡಬಹುದು ಸೊ ಇದಿಷ್ಟು ಮುಖ್ಯವಾಗಿ ವಿಪಕ್ಷಗಳು ಸದನದಲ್ಲಿ ಮಾಡಬಹುದಾದಂತಹ ಕೆಲಸಗಳು ಹತ್ತು ವರ್ಷಗಳಲ್ಲಿ ಮೋದಿಜಿ ನಡ್ಸ್ಕೊಂಡು ಬಂದ ಹಾಗೆ ಈ ಬಾರಿ ಆಗೋದಿಲ್ಲ ಅನ್ನೋ ಎಲ್ಲಾ ಮುನ್ಸೂಚನೆಗಳು ಸಿಗ್ತಾ ಇದೆ ಎಲ್ಲರನ್ನ ಸಮಾಧಾನ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರವನ್ನ ಮುನ್ನಡೆಸ್ತಾರಾ ಅಥವಾ ವಿಪಕ್ಷಗಳು ಕೇಳೋ ಪ್ರಶ್ನೆಗೆ ಉತ್ತರ ಆಗ್ದೇನೆ ವಿಪಕ್ಷದ ಸಂಸದರನ್ನ ಮತ್ತೊಮ್ಮೆ ಅಮಾನತ್ ಮಾಡಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ